ನಮಸ್ಕಾರ. ಶಾಲೆಯಲ್ಲಿ ಕೆಲವೊಂದು ದಾಖಲೆಗಳನ್ನು ನಿರ್ವಹಣೆ ಮಾಡಬೇಕಾಗಿರುವಂಥದ್ದಾಗಿದೆ. ನಿರ್ವಹಿಸಬೇಕಾಗಿರುವಂತಹ ಕೆಲವೊಂದು ಪ್ರಮುಖ ದಾಖಲೆಗಳು ಮತ್ತು ಅವುಗಳನ್ನು ಎಷ್ಟು ವರ್ಷಗಳ ಕಾಲ ನಿರ್ವಹಿಸಿಕೊಂಡು ಬರಬೇಕಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡ್ಬರೋಣ. ಶಾಲೆಯಲ್ಲಿ ಹಲವಾರು ದಾಖಲೆಗಳನ್ನು ನಿರ್ವಹಣೆ ಮಾಡ್ಕೊಂಡು ಬರಬೇಕಾಗಿರ್ತದೆ. ಇಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿರುವಂಥ ದಾಖಲೆಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡ್ಬರೋಣ. ದಾಸ್ತಾನು ವಹಿ, ಸ್ಟಾಕ್ ರಿಜಿಸ್ಟರ್, ಇದನ್ನು ಶಾಶ್ವತವಾಗಿ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು. ಇನ್ನು ಆಸ್ತಿ ವಿವರ ಕಡತ, ಅಂದರೆ ಇಲ್ಲಿ ಶಾಲೆಯ ಕಟ್ಟಡ ಆಸ್ತಿಗೆ ಸಂಬಂಧಿಸಿದಂತೆ ವಿವರಗಳಿರುವಂಥದ್ದಾಗಿರ್ತದೆ. ಇಲ್ಲಿ ಅಸೆಟ್ ರಿಜಿಸ್ಟರ್, ಇದನ್ನು ಶಾಶ್ವತವಾಗಿ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು. ಇನ್ನು ಶಿಕ್ಷಕರ ಹಾಜರಿ ಪುಸ್ತಕ, ಅಟೆಂಡೆನ್ಸ್ ರಿಜಿಸ್ಟರ್ ಇರ್ತದೆ ಟೀಚರ್ಸ್ದು, ಆ ಒಂದು ಟೀಚರ್ಸ್ ಅಟೆಂಡೆನ್ಸ್ ರಿಜಿಸ್ಟ್ರು 30 ವರ್ಷಗಳ ಕಾಲ ನಿರ್ವಹಣೆ ಮಾಡ್ಕೊಂಡು ಬರಬೇಕಾಗಿರುವಂಥದ್ದು. ಮಕ್ಕಳ ದಾಖಲಾತಿ ಪುಸ್ತಕಗಳು, ಅಂದರೆ ವಿದ್ಯಾರ್ಥಿಗಳ ಒಂದು ದಾಖಲಾತಿ ಪುಸ್ತಕ, ಅಡ್ಮಿಷನ್ ರಿಜಿಸ್ಟರ್ ಇರ್ತಲ್ಲ, ಆ ಒಂದು ರಿಜಿಸ್ಟರನ್ನು ಶಾಶ್ವತವಾಗಿ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು. ಇನ್ನು ಕ್ರೋಢೀಕೃತ ಅಂಕವಹಿ ಪುಸ್ತಕ, ಮಾರ್ಕ್ಸ್ ರಿಜಿಸ್ಟ್ರಿ, ಈ ಒಂದು ಮಾರ್ಕ್ಸ್ ರಿಜಿಸ್ಟರ್ ಸಹ ಶಾಶ್ವತವಾಗಿ ನಿರ್ವಹಣೆ ಮಾಡ್ಕೊಂಡು ಬರಬೇಕಾಗಿರುವಂಥದ್ದು. ಇನ್ನು ವೈಯಕ್ತಿಕ ಅಂಕವಹಿ ಪುಸ್ತಕ, ಇಂಡಿವಿಜುವಲ್ ಮಾರ್ಕ್ಸ್ ರಿಜಿಸ್ಟರ್, ಇಲ್ಲಿ ವೈಯಕ್ತಿಕವಾಗಿ ಅಂಕಗಳನ್ನು ಕೊಟ್ಟಿರುವಂಥ ರಿಜಿಸ್ಟರ್ ಇರ್ತದೆ ಅಲ್ವಾ, ಆ ರಿಜಿಸ್ಟರ್ 1 ವರ್ಷದ ಕಾಲ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು. ಇನ್ನು ಮಕ್ಕಳ ದಾಖಲಾತಿ ಕಡತ ಇರುವಂಥದ್ದು, ಅಡ್ಮಿಷನ್ ಫೈಲ್ ಇರುತ್ತೆ ಅಲ್ಲ, ಆ ಒಂದು ಅಡ್ಮಿಷನ್ ಫೈಲು 30 ವರ್ಷಗಳ ಕಾಲ ಒಂದು ನಿರ್ವಹಣೆ ಮಾಡಬೇಕಾಗಿರುವಂಥದ್ದು ಆಗಿದೆ. ಇನ್ನು ಇದಾದ ನಂತರ ವರ್ಗಾವಣೆ ಪ್ರಮಾಣ ಪತ್ರ ಕಡತ, TC ಕೌಂಟರ್ ಫೈಲ್ ಇರ್ತದೆ, ಆ ಒಂದು ಕೌಂಟರ್ ಫೈಲ್ ಎಷ್ಟು ವರ್ಷಗಳ ಕಾಲ ನಿರ್ವಹಣೆ ಮಾಡಬೇಕಂದಾಗ 30 ವರ್ಷಗಳ ಕಾಲ ಇರುವಂಥದ್ದಾಗಿದೆ. ಇನ್ನು ಮಕ್ಕಳ ಹಾಜರಾತಿ ಪುಸ್ತಕ, ಅಟೆಂಡೆನ್ಸ್ ರಿಜಿಸ್ಟರ್ ಇರುವಂಥದ್ದು 5 ವರ್ಷಗಳ ಕಾಲ. ಪೀಠೋಪಕರಣಗಳ ಕಡತ, ಇಲ್ಲಿ ಫರ್ನಿಚರ್ ಫೈಲ್, ಈ ಒಂದು ಫರ್ನಿಚರ್ ಫೈಲು ಶಾಶ್ವತವಾಗಿ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು. ಇನ್ನು ಗ್ರಂಥಾಲಯದ ಕಡತ, ಲೈಬ್ರರಿ ರಿಜಿಸ್ಟರ್, ಈ ಲೈಬ್ರರಿ ರಿಜಿಸ್ಟರ್ ಸಹ ಶಾಶ್ವತವಾಗಿ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು. ಪ್ರಯೋಗಾಲಯ ಕಡತ, ಲ್ಯಾಬೊರೇಟರಿ ರಿಜಿಸ್ಟರ್, ಇದು ಸಹ ಶಾಶ್ವತವಾಗಿ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು. ಕ್ರೀಡೋಪಕರಣಗಳ ಕಡತ, ಸ್ಪೋರ್ಟ್ಸ್ ರಿಜಿಸ್ಟರ್, ಇದನ್ನು ಸಹ ಶಾಶ್ವತವಾಗಿ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು. ಪಾಠೋಪಕರಣಗಳ ಕಡತ, ಟೀಚಿಂಗ್ ಮೆಟೀರಿಯಲ್ ರಿಜಿಸ್ಟರ್, ಇದನ್ನು ಸಹ ಶಾಶ್ವತವಾಗಿ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು. ಇನ್ನು ವಿದ್ಯುನ್ಮಾನ ಕಲಿಕಾ ವಸ್ತುಗಳ ಕಡತ, ಇಲ್ಲಿ ಎಲೆಕ್ಟ್ರಿಕಲ್ ಮೀಡಿಯಾಗೆ ಸಂಬಂಧಿಸಿದಂತಹ ಕಂಪ್ಯೂಟರು, ಲ್ಯಾಪ್ಟಾಪು, ಟ್ಯಾಬು, ಟಿವಿ, ರೇಡಿಯೋ, ಪ್ರೊಜೆಕ್ಟರ್, ಇವುಗಳನ್ನು ಸಹ ಶಾಶ್ವತವಾಗಿ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು ಈ ಕಡತ. ಇನ್ನು ಅಕ್ಷರ ದಾಸೋಹ ಪರಿಕರಗಳ ಕಡತ, ಇದನ್ನು ಸಹ ಶಾಶ್ವತವಾಗಿ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು. ಅಕ್ಷರ ದಾಸೋಹ ಆಹಾರ ಧಾನ್ಯಗಳ ಕಡತ, ಫ್ರೂಟ್ ಗ್ರೇನ್ ಸ್ಟಾಕ್ ರಿಜಿಸ್ಟರ್, ಇದನ್ನು ಸಹ ಶಾಶ್ವತವಾಗಿ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು. ಅಕ್ಷರ ದಾಸೋಹ ಹಣಕಾಸು ವಹಿ, MDM ಕ್ಯಾಶ್ ಬುಕ್ಕು, ಪಾಸ್ಬುಕ್ಕು, ಇದನ್ನು ಸಹ ಶಾಶ್ವತವಾಗಿ ನಿರ್ವಹಣೆ ಮಾಡಬೇಕಾಗಿರುವಂಥದ್ದಾಗಿದೆ. ಇನ್ನು ಅಕ್ಷರ ದಾಸೋಹ ಹಣಕಾಸು ಬಿಲ್ಲುಗಳ ವಹಿ, MDM ಬಿಲ್ಸ್, ಇದನ್ನು 5 ವರ್ಷಗಳ ಕಾಲ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು. ಸಮಗ್ರ ಶಿಕ್ಷಣ ಹಣಕಾಸು ವಹಿ, SSCA ಕ್ಯಾಶ್ ಬುಕ್ಕು, ಪಾಸ್ಬುಕ್ಕು, ಶಾಶ್ವತವಾಗಿ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು. ಸಮಗ್ರ ಶಿಕ್ಷಣ ಹಣಕಾಸು ಬಿಲ್ಲುಗಳ ವಹಿ, SSA ಬಿಲ್ಸು, 5 ವರ್ಷಗಳ ಕಾಲ. ಇನ್ನು ಮುಖ್ಯ ಶಿಕ್ಷಕರ ಖಾತೆಯ ಹಣಕಾಸು ವಹಿ, HM ಅಕೌಂಟ್, ಕ್ಯಾಶ್ ಬುಕ್ಕು, ಪಾಸ್ಬುಕ್ಕು, ಇದನ್ನು ಶಾಶ್ವತವಾಗಿ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು. ಮುಖ್ಯ ಶಿಕ್ಷಕರ ಖಾತೆಯ ಹಣಕಾಸು ಬಿಲ್ಲುಗಳ ವಹಿ ಇರುವಂಥದ್ದು, ಅಕೌಂಟ್ಸ್ ಬಿಲ್ಸು, ಇದು 5 ವರ್ಷಗಳ ಕಾಲ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು. SDMC ನರಾವಳಿ ಪುಸ್ತಕ, SDMC ಪ್ರೊಸೀಡಿಂಗ್ ಬುಕ್ಕ, ಇದನ್ನು 10 ವರ್ಷಗಳ ಕಾಲ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು. ಇನ್ನು SDMC ತಿಳುವಳಿಕಾ ಪುಸ್ತಕ, ಇಲ್ಲಿ ಮೆಮೊ ಬುಕ್ ಇರುವಂಥದ್ದು, ಇದನ್ನು 10 ವರ್ಷಗಳ ಕಾಲ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು. ವೇಳಾಪಟ್ಟಿ, ತರಗತಿ ವೇಳಾಪಟ್ಟಿ, ಶಿಕ್ಷಕರ ವೇಳಾಪಟ್ಟಿ, ಸಾಮಾನ್ಯ ವೇಳಾಪಟ್ಟಿ, ಇಲ್ಲಿ ಸ್ಕೂಲ್ಸ್ ಟೈಮ್ ಟೇಬಲ್ಗೆ ಸಂಬಂಧಿಸಿದಂತೆ 1 ವರ್ಷಗಳ ಕಾಲ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು. ಶಾಲಾ ಶೈಕ್ಷಣಿಕ ಯೋಜನೆ, SAP, ಇದನ್ನು 5 ವರ್ಷ. ಶಾಲಾ ಅಭಿವೃದ್ಧಿ ಯೋಜನೆ, SDP, ಸ್ಕೂಲ್ ಡೆವಲಪ್ಮೆಂಟ್ ಪ್ಲ್ಯಾನು, 5 ವರ್ಷ. ವಿದ್ಯಾರ್ಥಿ ವೇತನ ವಿತರಣಾ ವಹಿ, ಸ್ಕಾಲರ್ಶಿಪ್ ರಿಜಿಸ್ಟರ್, ಇದನ್ನು 30 ವರ್ಷಗಳ ಕಾಲ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು. ಇನ್ನು ಉಚಿತ ಸಮವಸ್ತ್ರ ವಿತರಣಾ ವಹಿ, ಇದನ್ನು 5 ವರ್ಷ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು. ಉಚಿತ ಪಠ್ಯಪುಸ್ತಕ ವಿತರಣಾ ವಹಿ, ಇದನ್ನು 5 ವರ್ಷಗಳ ಕಾಲ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು. ಇನ್ನು ಉಚಿತ ಬೈಸಿಕಲ್ ವಿತರಣಾ ವಹಿ, 5 ವರ್ಷಗಳ ಕಾಲ. ಉಚಿತ ಶೂ ಸಾಕ್ಸ್ ವಿತರಣಾ ವಹಿ, 5 ವರ್ಷಗಳ ಕಾಲ. ಉಚಿತ ಬ್ಯಾಗ್ ವಿತರಣಾ ವಹಿ, 5 ವರ್ಷ. ಉಚಿತ ನೋಟ್ ಪುಸ್ತಕ ವಿತರಣಾ ವಹಿ, 5 ವರ್ಷ. ಇನ್ನು ಶಾಲಾ ಪಂಚಾಂಗ, ಸ್ಕೂಲ್ ಕ್ಯಾಲೆಂಡರ್ ಇರುವಂಥದ್ದು, ಇದನ್ನು 1 ವರ್ಷ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು. ಶಿಕ್ಷಕರ ಸೇವಾ ವಿವರ ವಹಿ, ಟೀಚರ್ ಡೀಟೇಲ್ಸ್ ಇರುವಂಥದ್ದು, 30 ವರ್ಷ. ವೇತನ ಬಟವಾಡೆ ವಹಿ, ಸ್ಯಾಲ್ರಿ ರಿಜಿಸ್ಟರ್ ಇರುವಂಥದ್ದು, 30 ವರ್ಷ. ಶಿಕ್ಷಕರ ಸಭಾ ನಡವಳಿ ಪುಸ್ತಕ, ಟೀಚರ್ ಮೀಟಿಂಗ್ ಪ್ರೊಸೀಡಿಂಗ್ ಬುಕ್ಕು, 5 ವರ್ಷ. HM ಚಾರ್ಜ್ ಜ್ಞಾಪನಾ ವಹಿ, ಇದನ್ನು ಶಾಶ್ವತವಾಗಿ. ಇನ್ನು HM ಚಾರ್ಜ್ ನೀಡಿಕೆ ವಹಿ, HM ಚಾರ್ಜ್ ರಿಜಿಸ್ಟರ್ ಇರುವಂಥದ್ದು, ಇದನ್ನು ಶಾಶ್ವತವಾಗಿ ಮಾಡಬೇಕಾಗಿರುವಂಥದ್ದು. ಇನ್ನು ಶಿಕ್ಷಕರ ಜ್ಞಾಪನಾ ವಹಿ, ಟೀಚರ್ ಮೆಮೊ ಬುಕ್ಕು, ಶಾಶ್ವತ. ವಿದ್ಯಾರ್ಥಿಗಳ ಜ್ಞಾಪನಾ ವಹಿ, ಸ್ಟೂಡೆಂಟ್ ಮೆಮೊ, ಇದು ಶಾಶ್ವತ. ಬಾವುಟ ವಿತರಣಾ ವಹಿ,
ಫ್ಲಾಗ್ ಇಶ್ಯೂ ರಿಜಿಸ್ಟರ್ ಇರುವಂಥದ್ದು 5 ವರ್ಷ, ಕೇಳಿ ಕಲಿ ರೇಡಿಯೋ ಕಾರ್ಯಕ್ರಮ ವೀಕ್ಷಣಾ ವಹಿ ಇರುವಂಥದ್ದು 5 ವರ್ಷ, ಇಲ್ಲಿ ಗೇ ಪುಸ್ತಕ ಔಟ್ವಾರ್ಡ್ ಇರುವಂಥದ್ದು 2 ರಿಜಿಸ್ಟ್ರು 30 ವರ್ಷ, ಇಂದ ಪುಸ್ತಕ ಇನ್ವಾರ್ಡ್ ಇರುವಂಥದ್ದು 30 ವರ್ಷ, ಇಲಾಖಾ ಸಂದರ್ಶಕರ ವಹಿ ವಿಜಿಟರ್ಸ್ ಬುಕ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿರುವಂಥದ್ದು ಶಾಶ್ವತ, ಇನ್ನು ಇಲಾಖೇತರ ಸಂದರ್ಶಕರ ವಹಿ ಇದನ್ನು ಶಾಶ್ವತ, ಶಾಲಾ ತಪಾಸಣಾ ವಹಿ ಶಾಶ್ವತ, ಅನುಪಾಲನಾ ವರದಿ ಫಾಲೋ ಅಪ್ ರಿಜಿಸ್ಟರ್ ಇರುವಂಥದ್ದು ಇದನ್ನು ಶಾಶ್ವತವಾಗಿ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು, ಚಲನವಲನ ವಹಿ ಇರುವಂಥದ್ದು ಮೂವ್ಮೆಂಟ್ ರಿಜಿಸ್ಟ್ರು ಶಾಶ್ವತ, ಸಾಂದರ್ಭಿಕ ರಜಾ ವಹಿ CL ರಿಜಿಸ್ಟರ್ ಇರುವಂಥದ್ದು ಇದನ್ನು ಶಾಶ್ವತ, ಮಕ್ಕಳ ಗಣತಿ ವಹಿ ಅಥವಾ ಗ್ರಾಮ ಶಿಕ್ಷಣ ವಹಿ OOSC ವಹಿ ಇರುವಂಥದ್ದು 5 ವರ್ಷ, ಇನ್ನು ವೈದ್ಯಕೀಯ ತಪಾಸಣಾ ವಹಿ ಮೆಡಿಕಲ್ ಚೆಕಪ್ ರಿಜಿಸ್ಟ್ರು 5 ವರ್ಷ, ಶಾಲಾ ಸಂಘಗಳ ವಹಿ ಸ್ಕೂಲ್ ಕ್ಲಬ್ 5 ವರ್ಷ, ಇನ್ನು ಶಾಲಾ ದಾನದತ್ತಿಗಳ ವಿವರ ಸ್ಕೂಲ್ ಡೋನರ್ಸ್ ಲಿಸ್ಟ್ ಇರುವಂಥದ್ದು ಅದು ಶಾಶ್ವತ, ಕ್ರೀಡಾ ಶುಲ್ಕದ ವಹಿ ಸ್ಪೋರ್ಟ್ಸ್ ಫೀ ರಿಜಿಸ್ಟರ್ ಇರುವಂಥದ್ದು 10 ವರ್ಷ, ವಿದ್ಯಾರ್ಥಿ ಕ್ರೀಡಾ ನಿಧಿ ಶುಲ್ಕದ ವಹಿ 10 ವರ್ಷ, ವಾಚನಾಲಯ ಶುಲ್ಕದ ವಹಿ ಇರುವಂಥದ್ದು 10 ವರ್ಷ, ಕ್ರಾಫ್ಟ್ ಶುಲ್ಕದ ವಹಿ 10 ವರ್ಷ, ಪ್ರಯೋಗ ಶಾಲಾ ಶುಲ್ಕದ ವಹಿ 10 ವರ್ಷ, ಡ್ರಾಯಿಂಗ್ ಶುಲ್ಕದ ವಹಿ 10 ವರ್ಷ, ಶ್ರವಣ ಶುಲ್ಕದ ವಹಿ ಆಡಿಯೋ ಫೀ ರಿಜಿಸ್ಟರ್ ಇರುವಂಥದ್ದು 10 ವರ್ಷ, ವೈದ್ಯಕೀಯ ಶುಲ್ಕದ ವಹಿ ಇರುವಂಥದ್ದು 10 ವರ್ಷ, ದ್ವಿತೀಯ ವರ್ಗಾವಣಾ ಪತ್ರ ಶುಲ್ಕದ ವಹಿ ಇರುವಂಥದ್ದು SECTC ಇರುವಂಥದ್ದು 10 ವರ್ಷ, ಪ್ರವೇಶ ಶುಲ್ಕದ ವಹಿ ಅಡ್ಮಿಷನ್ ಫೀ ರಿಜಿಸ್ಟರ್ ಇರುವಂಥದ್ದು 10 ವರ್ಷ, ಕ್ರೋಢೀಕೃತ ಶುಲ್ಕದ ವಹಿ ಶಾಶ್ವತ, ರಸೀದಿ ಪುಸ್ತಕ ವಹಿ 10 ವರ್ಷ, ಪ್ರಗತಿ ಪತ್ರ ಹಾಗೂ ಆರೋಗ್ಯ ಕಾರ್ಡ್ ವಿತರಣಾ ವಹಿ 5 ವರ್ಷ, ಮಾತ್ರೆ ವಿತರಣಾ ವಹಿ 5 ವರ್ಷ, ಇನ್ನು SDMC ಸದಸ್ಯರ ವಹಿ 10 ವರ್ಷ, ಪೋಷಕರ ಮತ್ತು ಮಾತೆಯರ ವಹಿ 10 ವರ್ಷ, ಇಲಾಖಾ ಸುತ್ತೋಲೆ ಮತ್ತು ಆದೇಶಗಳ ಫೈಲ್ ಅಥವಾ ಇಲ್ಲಿ ಸರ್ಕ್ಯುಲರ್ ಆ್ಯಂಡ್ ಆರ್ಡರ್ಸ್ ಫೈಲ್ ಇರುವಂಥದ್ದು ಶಾಶ್ವತ, ಕಾರ್ಯಸಾಧನಾ ವಹಿ ಶಾಶ್ವತವಾಗಿ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು, ಇನ್ನು ಬಿಸಿಯೂಟ ಶುಚಿ ರುಚಿ ವಹಿ ಇರುವಂಥದ್ದು 5 ವರ್ಷ, ಬಿಸಿಯೂಟ ಮೊಟ್ಟೆ ವಿತರಣಾ ವಹಿ 5 ವರ್ಷ, ರಾಷ್ಟ್ರೀಯ ಹಬ್ಬಗಳ ಆಚರಣಾ ವಹಿ 5 ವರ್ಷ, ಇತರೆ ಕಾಗದ ಪತ್ರಗಳ ವಹಿ 1 ವರ್ಷ, ಅಡುಗೆಯವರ ಹಾಜರಿ ವಹಿ ಕುಕ್ಕರ್ ಅಟೆಂಡೆನ್ಸ್ ಇರುವಂಥದ್ದು 5 ವರ್ಷ, CWSN ಮಕ್ಕಳ ವಹಿ 10 ವರ್ಷ, ಪಠ್ಯ ಮತ್ತು ಸಹಪಠ್ಯ ವಿಜೇತರ ವಹಿ 10 ವರ್ಷ. ಹೀಗೆ ಕೆಲವೊಂದು ದಾಖಲೆಗಳನ್ನು ನಾವಿಲ್ಲಿ ಸಂಗ್ರಹಿಸಿ ನೋಡ್ಕೊಂಡು ಬಂದಿರುವಂಥದ್ದು, ವಿವಿಧ ಮೂಲಗಳಿಂದ ಸಂಗ್ರಹಿಸಿರುವಂಥ ದಾಖಲೆಗಳಾಗಿರುವಂಥದ್ದು, ಆಯಾ ಒಂದು ವಿಶೇಷವಾಗಿರುವಂಥ ಆದೇಶಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಟೈಮ್ನಲ್ಲಿ ಬದಲಾವಣೆ ಆಗುವಂಥದ್ದಾಗಿರ್ತದೆ, ಇದು ಸಂಗ್ರಹವಾಗಿರುವಂಥದ್ದಾಗಿದೆ, ಹಾಗಾಗಿ ಕೆಲವೊಂದಿಷ್ಟು ಬದಲಾವಣೆಗಳು ಇದರಲ್ಲಿ ಒಳಪಡುವಂತಹ ಸಾಧ್ಯತೆಗಳಿರುವಂಥದ್ದು, ಆಯಾ ಕಾಲಕ್ಕೆ ಆಗುವಂತಹ ಆದೇಶಗಳು ಮತ್ತು ಬದಲಾವಣೆಗಳಿಗೆ ಸಂಬಂಧಿಸಿದಂತೆ ಅದನ್ನು ನೋಡಿ ತಿಳಿದುಕೊಂಡು ಇವುಗಳನ್ನು ಮೇಂಟೈನ್ ಮಾಡ್ಕೊಂಡು ಬರಬೇಕಾಗಿರುವಂಥದ್ದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.